ಅವನು ಪರೀಕ್ಷೆ ಫೀಸ್ ಕಟ್ಟೋದಕ್ಕೆ ಅಂತ ಕಾಲೇಜ್ಗೆ ಬಂದಿದ್ದ. ಮೊಬೈಲ್ ವಿಚಾರಕ್ಕೆ ಒಂದು ಸಣ್ಣ ಜಗಳ ನಡೆದಿತ್ತು. ಆ ಸಣ್ಣ ಜಗಳ ಆ ವಿದ್ಯಾರ್ಥಿಯ ಕೊಲೆಯಲ್ಲಿ ಅಂತ್ಯವಾಗಿತ್ತು. ಅಷ್ಟಕ್ಕೂ ಆ ಕೊಲೆ ಮಾಡಿದವರು ಬೇರ್ಯಾರೂ ಅಲ್ಲ, ಅದೇ ಏರಿಯಾದ ಕುಚುಕು ಗೆಳೆಯರು. ಈಗ ಕೊಲೆ ಮಾಡಿದವರು ಪೊಲೀಸರ ಅತಿಥಿಗಳಾಗಿದ್ದಾರೆ. ಕುಚುಕು ಗೆಳೆಯರಿಂದಲೇ ವಿದ್ಯಾರ್ಥಿಯ ಹರ್ಷ ಹತ್ಯೆ. ಮೊಬೈಲ್ ವಿಚಾರಕ್ಕೆ ಕೊಲೆ ಮಾಡಿದ ಕಿರಾತಕರು. ಹನುಮಂತನಗರದಲ್ಲಿ ನಡೆದ ವಿದ್ಯಾರ್ಥಿ ಮರ್ಡರ್ ಕೇಸ್ನ ಕಿರಾತಕರು ಅಂದರಾಗಿದ್ದಾರೆ. ಫೀಸ್ ಕಟ್ಟೋಕೆ ಅಂತ ಪಿಎಸ್ ಕಾಲೇಜ್ ಬಳಿ ಬಂದಿದ್ದ ಹರ್ಷನನ್ನ 9 ಮಂದಿ ಯುವಕರ ಗ್ಯಾಂಗ್ ಅಟ್ಯಾಕ್ ಮಾಡಿ ಬ್ಯಾಟ್ನಿಂದ ಹಲ್ಲೆ ನಡೆಸಿ ಚಾಕುವಿನಿಂದಲೂ ಇರಿದು ಪರಾರಿಯಾಗಿದ್ರು. ಅಚ್ಚರಿ ವಿಷಯ ಏನಂದ್ರೆ, ಹರ್ಷನನ್ನ ಕೊಲೆ ಮಾಡಿದವರು ಒಂದೇ ಏರಿಯಾದ ಕುಚುಕು ಗೆಳೆಯರು. ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ ಹನುಮಂತನಗರ ಪೊಲೀಸರು 24 ಗಂಟೆ ಒಳಗೆ ಪ್ರಕರಣವನ್ನ ಭೇದಿಸಿದ್ದಾರೆ. ಕ್ರಿಕೆಟ್ ಆಡ್ತಾ ಇದ್ದ ವೇಳೆ ಮೊಬೈಲ್ ವಿಚಾರವಾಗಿ ನಡೆದಿದ್ದ ಚಿಕ್ಕ ಗಲಾಟೆ ಕೊಲೆಗೆ ಕಾರಣ ಅನ್ನೋ ಅಂಶ ಬೆಳಕಿಗೆ ಬಂದಿದೆ. ಈ ಪೈಕಿ ಯಶವಂತ್ ಅಲಿಯಾಸ್ ತಿಪ್ಪೆ, ಶ್ರೀನಿವಾಸ್, ಸುಮನ್ ಹಾಗೂ 3 ಬಾಲಾಪರಾಧಿಗಳನ್ನ ಬಂಧಿಸಿದ್ದಾರೆ. ಅಲ್ಲದೆ ಪ್ರಮುಖ ಆರೋಪಿ ಶೇಖರ್ ಸೇರಿ ಇನ್ನುಳಿದ 3 ಆರೋಪಿಗಳು ತಲೆಮರೆಸಿಕೊಂಡಿದ್ದು ಹುಡುಕಾಟ ನಡೆಸಿದ್ದಾರೆ. ಘಟನೆಗೆ ಕಾರಣ ಏನಂತ ತಿಳಿದಿದ್ರೆ ಇನ್ನೂ ವಿಷಯದ ಬೆಳಕಿಗೆ ಬರುತ್ತೆ. ಯಾಕಂತಂದರೆ 20 ತಾರೀಕು ಮಧ್ಯಾಹ್ನ 2 ಗಂಟೆಗೆ ಹರ್ಷನಿಗೆ ಹಲ್ಲೆ ಮಾಡ್ತಾರೆ. ಅದರಲ್ಲಿ ಒಬ್ಬ ಆರೋಪಿ ಚಾಕುವಿನಿಂದ ಬೆನ್ನಿಗೆ ಇರಿತಾನೆ, ಉಳಿದ ಆರೋಪಿಗಳು ಬ್ಯಾಟ್ಲಿಂದ ಹಲ್ಲೆ ಮಾಡಿರ್ತಾರೆ. ಆ ಚಾಕುವಿನಿಂದ ಇರಿತದ ಗಾಯದ ಗಂಭೀರತೆ ಇವನಿಗೆ ಅರ್ಥ ಆಗಲ್ಲ ಯಾರಿಗೂ. ಅದು ಒಂದು ವೈಟಲ್ ಆರ್ಗನ್ಗೆ ಇಂಜೂರ್ ಆಗಿದ್ದರಿಂದ ಮೃತನಾಗ್ತಾನೆ. ಹಲ್ಲೆ ನಡೆದಾಗ ರಕ್ತಸ್ರಾವವಾಗ್ತಾ ಇದ್ದ ವೇಳೆ ಸ್ಥಳೀಯ ಆಸ್ಪತ್ರೆಗಳು ಚಿಕಿತ್ಸೆ ನೀಡಲು ನಿರಾಕರಿಸಿದ್ದು. 3 ಗಂಟೆಗಳ ನಂತರ ಜಯದೇವ ಆಸ್ಪತ್ರೆಗೆ ದಾಖಲಿಸಿದ್ರು, ಹರ್ಷ ಸಾವನ್ನಪ್ಪಿದ್ದ. ಒಂದೆಡೆ ಗೆಳೆಯರ ಮುಂಗೋಪ ಹಾಗೂ ಆಸ್ಪತ್ರೆಗಳ ನಿರ್ಲಕ್ಷ್ಯ ಒಬ್ಬ ಯುವಕನನ್ನ ಬಲಿ ತೆಗೆದುಕೊಂಡಿದ್ದು ಮಾತ್ರ ವಿಪರ್ಯಾಸ. ಬೆಂಗಳೂರಿನಿಂದ ರಮೇಶ್ ಕೆಎಚ್, ಕ್ರೈಂ ಬ್ಯೂರೋ, ಸುವರ್ಣ ನ್ಯೂಸ್.